ತಿಳ್ಕೊಂಡು ತಿಳ್ಕೊಂಡು ಈ ವರ್ಷ ಎರಡು ಕಲಾಸಂಘ ತರಿಸ್ಯಾರ ಕೊಡ್ಸ್ಯಾರ ರೀಪ್ಪ ಹೌದಾ ಹೌದು ಕೂಡಿಸ್ಯಾರಪ್ಪ ಅಂತಂದ್ರ ಈ ಭಂಡಾರದೊಳಗ ನಾವು ನೀವ ಕೂಡಬೇಕಾಗಿತ್ತಂದ್ರ ಇದು ಪೂರ್ವ ಜನ್ಮದ ಪುಣ್ಯತ ಫಲ ಇತ್ತು ನಮ್ಮ ಹಣೆ ಬರದಾಗ ಬರ್ದಿತ್ತಂದ್ರ ಈ ಅನ್ನದ ಅಗಲು ನಮ್ಮ ಬಾಯಾಗ ಬೀಳುದಿತ್ತಂದ್ರ ಹೌದು ಕೂಡಕ್ ಸಾಧ್ಯದ ಹೌದ್ ಹೌದ್ರಿಪ್ಪ ಇರ್ಲಿಲ್ಲ ಅಂದ್ರೆ ಕೂಡಕ್ ಸಾಧ್ಯ ಇಲ್ಲ ಇರ್ಲಿಲ್ರಿಪ್ಪ ಅದು ನಮ್ಮ ಭೋಗದಾಗ ಬರ್ದಿರಬೇಕು ಪರಮಾತ್ಮ ಹೇಳೋಣತ್ತ ಏನ್ ಹೇಳಣ್ರಿಪ್ಪ ಬಿತ್ತುವಂತ ಒಕ್ಕಲ್ತಾನ ಮಾಡುವಂತ ರೈತ ಮನುಷ್ಯ ಮೂರು ತಾಳಿನಿಂದ ಬಿತ್ತಿರ್ತಾನ ಹೌದಾ ಹೌದು ಮೂರು ತಾಳಿನಿಂದ ಬಿತ್ತಾನ ಮಾಡ್ಬೇಕಾದ್ರೆ ಒಂದ ತಾಳ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗ್ತದ ಹೌದ್ರಿಪ್ಪ ಒಂದ ತಾಳ ಬೇಡಿ ಭಿಕ್ಷುಕರಿಗೆ ಒಂದ ತಾಳಿಂದ ಹೋಗ್ತದ ಹೌದ್ರಿಪ್ಪ ಒಂದ ತಾಳಿಂದ ನಿನಗೆ ಉಳಿತದ ಉಳಿದಿರ್ತಕ್ಕಂಥದ್ದು ಏನ ನೀ ದಾನ ಧರ್ಮಾದಿಗಳನ್ನ ಮಾಡ್ತಿರ್ತಿಲ್ಲ ಅಂತ ಮಹಾತ್ಮರಿಗೆ ದಿನ ಒಬ್ಬರಿಗೆ ಪ್ರಸಾದ ಆಗಿ ಹೋಗ್ಬೇಕಾಗಿತ್ತಂದ್ರ ಆ ಅನ್ನದ ಮ್ಯಾಗ ಏನ ಭಗವಂತ ಆ ಬರ ಬರ್ದಿರ್ತಾನಲ್ಲ ಆ ಅನ್ನದ ಋಣ ಇತ್ತಪ್ಪ ಅಂತಂದ್ರೆ ನಮ್ ಭಯ ಬೀಳ್ತದ ಇರ್ಲಿಲ್ಲ ಅಂದ್ರೆ ಇಲ್ಲ ಎಲ್ಲಿಲ್ರಿಪ್ಪ ಇದನ್ನ ಯಾರಿಗೂ ತಪ್ಪಿಸಕ್ ಸಾಧ್ಯ ಇಲ್ಲ ತಾತ್ಪರ್ಯಕ್ಕೆ ಇದಕ್ಕೆ ಇನ್ನೊಂದು ಮಾತು ಹೇಳದ ಸುರೇಶನ ಏನ್ರಿಪ್ಪ ಮಾತ ಇದು ಭೋಗದೊಳಗ ಬಂದಿರ್ತಕ್ಕಂಥದ್ದು ತಪ್ಪಿಸಿ ನಡಿತೇನೆ ಅಂತಂದ್ ಅಂದಿರ್ತಕ್ಕಂಥದ್ದು ಹಿರಿಯರು ಹೇಳುವಂತ ಮಾತದ ಏನ್ರಿಪ್ಪ ಅದು ಮಾತ ಭೋಗದ ಸುದ್ದಿ ಯೋಗಿಗೆ ಬಿಟ್ಟಿಲ್ಲ ಬಹಳ ದೊಡ್ಡದೈತಿ ಹಣಿಬಾರ ಕತೆ ಹರಿ ಬ್ರಹ್ಮಗೆ ಬಿಟ್ಟಿಲ್ಲ ಯಾರೇನ ಮಾಡುದೈತಿ ಹೌದ್ರಿಪ್ಪ ಮಾಡುವಂಗ ಮಾಡಿದರೆ ಆಗುವಂಗ ತಾನೇ ಆಗತೈತಿ ಯೋಗ ಋಷಿ ಮಗ ಒಬ್ಬ ಪ್ರಭು ಋಷಿ ಇದ್ದಂದ್ರಪ್ಪ ಬ್ರಹ್ಮನ ಜೋಡ ವಾದ ನಡೆದೈತಿ ಹೌದ್ ಹೌದ್ರಿಪ್ಪ ಪ್ರಭು ಋಷಿ ಬ್ರಹ್ಮಗೆ ಕೇಳ್ತಾನೆ ಎಲ್ಲಾರು ಹಣಿಬಾರ ಬರೀತಿ ಹೇಳೋ ಬ್ರಹ್ಮ ನನ್ನ ಹಣಿಬಾರದಾಗ ಏನ್ ಬರದೈತಿ ಅವಾಗ ಬ್ರಹ್ಮದೇವ್ರು ಹೇಳ್ದ ಏನ್ ಹೇಳಿದ್ರಿಪ್ಪ ಮಾತ ನಿನ್ನ ಹಣಬಾರದಾಗ ಏನ ಬರದೈತಿ ಅಂತ ಕೇಳಿದ್ರ ಒಂದು ಹರ್ಜನ ಜಾತಿ ಅಂತಕ್ಕಂತ ಹೆಣ್ಣು ಮಗಳ ಜೋಡೆ ನಿನ್ನ ಲಗ್ನ ಆಗ್ಬೇಕಂತ ಹೇಳಿಕ್ರಿಂದ ನಿನ್ನ ಹಣೆಬಾರದಾಗ ಬರದೈತಿ ಹೌದ್ ಹೌದ್ರಿಪ್ಪ ಇದನ್ನ ಹೆಂಗ ತಪ್ಪಸಾಕ್ ಬರ್ತದಿಲ್ಲ ಅಂತ ಕೇಳಿದವ ಒಟ್ಟ ತಪ್ಪಸಾಕ್ ಸಾಧ್ಯ ಇಲ್ಲ ಏನ್ ಹಣೆಬಾರದಾಗ ಬರದೈತಿ ಬರ್ದಿದ್ದ ಲಿಕ್ಕಿಯನ್ನ ಯಾರಿಗೂ ತಪ್ಪಿಸಕ್ ಆಗಂಗಿಲ್ಲ ಹೌದ್ ಹೌದ್ರಿಪ್ಪ ಅವಾಗ ಪ್ರಭು ಋಷಿ ಇದ್ದ ಬ್ರಹ್ಮನ ಜೊತೆ ವಾದ ಹಾಕದ ಏನು ಏನ್ರಿಪ್ಪ ನಾನು ಒಟ್ಟ ಲಗ್ನ ಆಗಂಗಿಲ್ಲ ಪ್ರಪಂಚ ಮಾಡಂಗಿಲ್ಲ ಹೌದಾ ಹೌದ್ರಿಪ್ಪ ನನ್ನ ಹಣೆ ಬರ್ದಾಗ ಹೆಣ್ಣು ಮಗಳ ಜೊತೆ ಹರಜನ ಜೊತೆ ಹೆಣ್ಣು ಮಗಳ ಜೊತೆ ಲಗ್ನ ಆಗ್ಬೇಕಂತ ಬರ್ದೈತಲ್ಲ ಇದನ್ನ ತಪ್ಪಿಸಿ ಮಾಡಿತ್ತೇನೆ ಅಂತ ಹೇಳಿದ್ರಿಂದ ಬ್ರಹ್ಮನ ಜೊತೆ ಪಣ ತೊಟ್ಟು ತೊಟ್ಟು ಕಾಡಾರ್ಯಾಣಕ್ಕೆ ಹೋದ ಹೌದ್ ಹೌದ್ರಿಪ್ಪ ಕಾಡಾರ್ಯಾಣದಾಗ ಹೋಗಿ 12 ವರ್ಷಗಂಟ್ಲೆ ತಪಸ್ಸು ಮಾಡದ ತಪಸ್ಸು ಮಾಡಿ ಸಿಂಧು ನದಿ ಅಂತಕ್ಕಂತ ದಂಡೆ ಮ್ಯಾಗ ಜಲಪುರ ಪಟ್ಟಣ ಅಂತಕ್ಕಂತ ಒಂದು ಊರು ಹೌದ್ರಿಪ್ಪ ಆ ಊರ ದಂಡಿಗೆ ಆ ಹೊಳೆ ದಂಡಿ ಮ್ಯಾಗ ಬಂದು ಕೊತ್ತ ತಪಸ್ಸು ಮಾಡ್ತಿದ ಹೌದ್ರಿಪ್ಪ ಅವಾಗ ಆ ಸಿಂಧು ನದಿಯ ದಂಡಿ ಮ್ಯಾಗ ಹೆಣ್ಣು ಮಗಳು ಒಬ್ಬಕ್ಕೆ ಒಂದು ಕೊಡ ತಗೊಂಡು ಯಾರು ಹರಜನ್ ಜಾತಿ ಹೆಣ್ಣು ಮಗಳು ಏ ಒಬ್ಬಕ್ಕೆ ಹೆಣ್ಣು ಮಗಳು ಕೊಡ ತಗೊಂಡು ನೀರಿಗೆ ಬಂದಳು ನೀರಿಗೆ ಬಂದಳು ನೀರಿಗೆ ಬಂದು ಕೊಡ ತುಂಬಿದ್ರು ಹೌದು ಕೊಡ ತುಂಬಿದ್ಳು ಆ ಕೊಡ ಎತ್ತಿ ತಲೆ ಮೇಲೆ ಹೊತ್ಕೋಬೇಕಂದ್ರೆ ಹೆಣ್ಣು ಮಗಳಿಗೆ ನೆಗೋಲಿಲ್ಲ ಹೌದ್ ಹೌದ್ರಿಪ್ಪ ಸುತ್ತಮುತ್ತ ನೋಡಿದ್ಳು ಯಾರು ಕಾಣಿಸ್ಲಿಲ್ಲ ಅವಾಗ ಇದ್ರಿಗೆ ಪ್ರಭು ಕೂತಿದ ಹೌದ್ ಅವಾಗ ಪ್ರಭು ಋಷಿಗೆ ಕರಿತಾಳ ಏನಂತ ಕರಿತಾಳ್ರಿಪ್ಪ ನಂದ ಸ್ವಲ್ಪ ಕೊಡ ಹರಿಸಿ ಹೋಗ ಬರ್ರಿ ಎತ್ತ ಕರೆದ್ರು ಕರೆದ ತಕ್ಷಣ ಕುತ್ತಿರ್ತಕ್ಕಂತ ಪ್ರಭು ಋಷಿ ಎದ್ದ ಬಂದ ಆ ಹೆಣ್ಣು ಮಗಳದ ಆ ಕೊಡ ಹಿಡಿದ ತಲೆ ಮ್ಯಾಗ ಹೊರಸ್ತಿದ ಹೌದ್ರಿಪ್ಪ ಹೊರಸ್ತಿದ ಹೊರಸುವಂತ ತಕ್ಷಣದೊಳಗಾಗಿ ಇವ 12 ವರ್ಷ ತಪಸ್ಸು ಮಾಡಿದ ಮಾಡಿರ್ತಕ್ಕಂತ ತಪಸ್ಸೆಲ್ಲ ಚೊಕ್ಕ ಮನದೊಳಗೆ ಇಟ್ಕೊಂಡಿದ್ದೆ ನಾನು ಮದುವೆ ಆಗ್ಬಾರ್ದ ಕೇಳಿ ಹೌದ್ರಿಪ್ಪ ಒಂದು ಕ್ಷಣದಾಗ ಮರ್ತು ಹೋಯ್ತು ಹೆಣಮಗಳ ಮುಖ ನೋಡಿ ಕೊಡ ಇವಾಗ ಹೊರಸ್ತಿದ್ದ ಪ್ರಭುನ ಕಾಮ ತಲೆಗೇರಿತು ಹೌದ್ ಹೌದ್ರಿ ಮನದಾನ ಸುದ್ದಿ ಅಲ್ಲ ಮರವಿಗೆ ಬಿಟ್ಟು ಅವಾಗ ಹೆಣಮಗಳಿಗೆ ಕೊಡ ಹೊರಸಿಕ್ಕಿರಂದ ನೀ ಯಾರು ಏನು ಅಂತ ಕೇಳ್ದ ಏನು ಕೇಳಲಿಲ್ಲ ಹಾಕಿದ ಮುಖ ಲಕ್ಷಣ ನೋಡಿಕರಿಂದ ಮನಸ್ಸೋತು ಹೌದು ಅಕ್ಕೆ ಸಂಗಾತ ಬೆಣ್ಣ ಹತ್ತಿ ಮನೆಗೆ ಹೋದ ಹೌದ್ರಿಪ್ಪ ಆಕೆ ಹಣೆ ಮ್ಯಾಗ ಈ ಮುದ್ದೆ ಹತ್ತಿ ಕೊರಳಾದ ಚಂದನ ಚೌಕವನ್ನ ಹಾಕಿ ನೋಡಿ ಈಕೆ ಶೀಲವಂತರ ಮಣಿತಾನದ ಹೆಣ್ಣು ಮಗಳಿರಬಹುದು ಹೌದು ಈಕೆನ್ನ ಲಗ್ನ ಮಾಡ್ಕೋಬೇಕಂತಕ್ಕಂತ ಆಸೆ ಹುಟ್ಟಿತು ಪ್ರಭುಷಿ ಹೌದ್ ಹೌದ್ರಿಪ್ಪ ಆಸೆ ಹುಟ್ಟಿತು ಮನೆಗೆ ಹೋಗ್ಕರಂದ ಇಬ್ರು ಗಂಡ ಹಿಂತೆ ಆಗ್ಬಿಟ್ರು ಲಗ್ನ ಮಾಡ್ಕೊಂಡ್ರು ಅವಾಗ ಬ್ರಹ್ಮ ಲಿಖಿತ ಏನಿತ್ತು ಹೌದು ಹರಜನ ಜಾತಿ ಹೆಣ್ಣು ಮಗಳನ್ನ ಲಗ್ನ ಆಗಿ ಹೌದು ಅವರ ಹೊಟ್ಟೆಲೆ ಒಂದು ಹೆಣ್ಣು ಕೂಸಿನ ಹಡಿದು ಅವರ ಹೊಟ್ಟೆಲೆ ಮಾತ್ರ ಮಗನ ಹಡದ ಮುಂದನೆ ಜೋಗಳು ಹಾಡ್ತಿ ಅಂತ ಹಿಂಗ ಬರೆದಿತ್ತು ಅವಾಗ ಯಾವಾಗ್ರೆ ಈ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ವಿನಂತಿರಿ
ಅಲ್ಲಿ ಯಾಕಂತ ಕೇಳಿದ್ರೆ ಅವರು ಹೆಣಮಕ್ಳಿಗೆ ಅವ್ರು ಏನ್ ಮಾಡಕ್ ಬರಂಗಿಲ್ರಿ, ಹಿಂದಿನ ಶ್ರಾಪ ಅದ ನೀವು ಎಲ್ಲಿ ಕೊಟ್ಟಿರ್ತಿರ್ಲ, ನೀವು ಹಂಗ ಕಾಲ ಬಲ ಮಾತಾಡ್ರಿ ತಿಳ್ಕಿರಿ ಅಂತ ಹಿಂದಕ್ಕ ಆಗಿರ್ತಕ್ಕಂಥದ್ದು ಅದು. ಈ ಸತ್ಯೇಶ್ವರ ಶಿವಸ್ಥಾನದಾಗ ನಮ್ಮ ಅಪ್ಪನ ಕಂಪನಿ ಬಹಳ ಸಂಪತ್ತಿ ನೋಡ್ರಿ, ಬಹಳ ಗದ್ದಲ ಹಿಡಿಸ್ಬೇಡ್ರಿ. ಕೆಲಬಿಲಿ ಮಾಡ್ಲಕ್ಕಂತಾರಿಪ್ಪ ಇಲ್ಲ, ಈ ಮನ್ಯಾಗ ಸುಮ್ಮ ಇರಂಗಿಲ್ಲ ಅಂತ ತಿಳ್ಕೊಂಡ ಅವ್ರು ಇನ್ನೊಂದು ಮನೆ ಕಳ್ಸೋದ್ರನ್ನ ಸಹಿತ ಇಂತ ಹಬ್ಬ ಹರಿದಿಂದ ಕೂಡ್ತಾರ, ಕೂಡಿಕರ ಅವ್ರದ್ದು ಚರ್ಚೆ, ಅವ್ರದ್ದು ಚರ್ಚೆನೇ ರೀ. ಯಾಕಲ್ಲ ಬಾಳ ನೀನ್ ಸುದ್ದಿ ಕೇಳಿನಿ, ಗಂಡ ಸುಮಾರದಾನ ಮತ್ತ ಸುದ್ದಿ ಕೇಳಿನಿ, ಹೆಂಗ ಏ ಮಾಡುದು ಬಿಡ, ಯಾಕ ಅದ್ ಕಲ್ತದ ಹಾಡು ಬಿಡಂಗಿಲ್ಲ. ಹೌದ್ರಿಪ್ಪ ಇಲ್ಲ ಕುಡಿದು ಬಿಟ್ಟಾನ ಇಲ್ಲ ಏನ ಅದ್ರ ಮಣ್ಣಾಗಿಟ್ಟು ಬರ್ತಾನ ಬಿಡಂಗಿಲ್ಲ, ಹಿಂಗ ಚಾಲು ಇರ್ತಾವ ಇವರು. ಹೌದ್ರಿಪ್ಪ ಇಲ್ಲ ನನ್ ತಾಯಿ ನೋಡ್ರಿ, ಯಾಕಂತ ಕೇಳಿದ್ರೆ ಇಂತಾದ ದಿನ ನಡೆಯುವಂತದ್ದು, ಮುಂದಿನ ಸಂಧಿ ನಿಮ್ಮ ಹೆಣ್ಮಕ್ಳ ಮ್ಯಾಗೆ ನಾನು ಪದ್ಯ ಹಾಡ್ತೀನಿ, ನೀವೆಲ್ಲಾರು ಕೇಳ್ತೀವ ಅಂತಂದ್ರೆ ಅಂದ್ರ ಇಲ್ಲ ನೀ ಏನ್ ಮಾಡತ್ತೀನಿ, ನಿನ್ ಕರೆಸ್ಯಾರ ನಿನ್ ಪಾಡಿಗೆ, ನಮ್ನ ಕರೆಸ್ಯಾರ ನಮ್ ಪಾಡಿಗೆ ಅಂತಂದ್ರೆ ಅಂದ್ರೆ ಆ ಕಡೆ ಬಿಟ್ಟು ಬಿಡ್ತೀವಿ ಲಕ್ಷ. ಇಲ್ಲಿ ಯಾಕಂತ ಕೇಳಿದ್ರ ಆ ಹೆಣ್ಣ ಜೊತೆ ಲಗ್ನ ಆಗಿ ಪ್ರಭು ಋಷಿ ಒಂದ್ ಹೆಣ್ಣ ಮಗಳಿಗೆ ಹಡದ. ಹೌದ್ರಿಪ್ಪ ಹೆಣ್ಣ ಮಗಳಿಗೆ ಹಡದ ಬಳಕ ಅಕ್ಕಿಗೆ ಕೇಳದ, ಏನಂತ ಕೇಳಿದ್ರಿಪ್ಪ ಮಾತ, ನೀ ಯಾವ ಜಾತಿ ಹಾಕಿದ್ದಿ, ನಿಂದ ಕುಲ ಏನ, ನಿಂದ ಜಾತಿ ಏನತ್ತ? ಆ ಹೆಣ್ಮಗಳಂದ್ರು ನೀವು ಮನುಷ್ಯರಿದ್ದೀರಿ ನಾನಿದ್ದೀರಿ ಎಂದಳಕ್ಕಿ, ಒಂದ ಮಗಳು ಹುಟ್ಟಿದ ನಮ್ಮ ಹೊಟ್ಟಿದಿಂದ. ಹೌದಾ, ಮಗಳು ಹುಟ್ಟಿದ ಬಳಕ ಕುಲ ಜಾತಿ ಕೇಳ್ತೀರಿ, ಎಂತಾದ್ರೆ ನಿಮ್ಮ ರೀತಿ ಎಂದಳಕ್ಕಿ ಕೇಳಬೇಕಂತ ಕೇಳಿನ. ಅವಾಗ ಹೇಳಿದ ಹೆಣ್ಣ ಮಗಳು ಹೇಳಿದಳು, ನಾ ಕುದ್ದ ಹರಿಜನ್ರ ಕಿದ್ದನ್ರಿ ಅಂತಂದಳಕ್ಕಿ. ಹೌದ್ ಹೌದ್ರಿ ಅಪ್ಪ, ಬ್ರಾಹ್ಮಣ ಜೋಡ ಪಣ ತೊಟ್ಟ 12 ವರ್ಷ ತಪಸ್ಸು ಮಾಡಿ ಒಂದ ಕ್ಷಣದಾಗ ಮನಸ್ಸು ಎತ್ತ, ಅದು ಲಿಖಿತ ಸುಳ್ಳು ಆಗ್ಲಿಲ್ಲ, ಲಗ್ನ ಆಗಿ ಹೆಣ್ಣ ಮಗಳು ಹುಟ್ಟಿಯಾದ ನಮ್ಮಿಬ್ಬರು ಹಟ್ಟಿಲೆ, ಇನ್ನ ವಾಲಿ ಈ ಮಗಳ ಜೊತೆ ಮಾತ್ರ ನಮ್ಮದು ಇಬ್ಬರದು ಲಗ್ನ ಆಗಿ. ಒಂದು ಗಂಡಸು ಮಗ ಹುಟ್ಟಬೇಕಂತಕ್ಕಂತ ಮಾತು ಬ್ರಹ್ಮ ಬರದಾನ ಹೇಳಾನ, ಇದನ್ನ ತಪ್ಪಿಸಬೇಕಂತ ಪ್ರಯತ್ನ ಮಾಡುದ. ಪ್ರಯತ್ನ ಮಾಡಿ ಆ ಹೆಣ್ಣ ಕೂಸಿನ ಒಯ್ದ ಅಡಿಗೆ ಅರಣ್ಯದಾಗ ಒಯ್ದಕ್ಕೆ ಕೆಟ್ಟ ಕಾಡಕ್ಕಂತ ಹೇಳದ. ಮಗಳಿಗೆ ಹೇಳ್ದ, ನಿನ್ನ ಒಂದು ದೊಡ್ಡ ಜಾತ್ರೆ ಅದ, ಆ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಮಗಳ ತಿಳಿಯ. ಮಗಳನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ದೊಡ್ಡ ಅಡುಗೆ ಅರಣ್ಯದಾಗ ಬಂದ. ಆ ಕೂಸಿನ ತಲೆ ಮ್ಯಾಲ ಕಲ್ಲು ಎತ್ತಿ ಹೇರಿ ಕೂಸಿನ ಕೊಂದ್ರೆ ನನ್ನ ಪೀಡಾ ತಲುಪ್ತದ, ಇದ್ರ ಜೊತೆ ನನ್ನ ಮದುವೆ ಆಗೋದು ತಪ್ಪದ. ಹೌದ್ ತಿಳ್ಕೊಂಡ ಅರಣ್ಯದಾಗ ಹೋಗಿ ಕಲ್ಲು ಹೇರಿ ಆ ಕೂಸಿನ ಕೊಂದ. ಹೌದ್ರಿಪ್ಪ, ಆ ಕೂಸಿನ ಕೊಂದ ಕೂಸು ಸತ್ತ ಅಂತ ತಿಳ್ಕೊಂಡು ಮರಳಿ ಮನೆಗೆ ಹೋದ. ಹೌದ್ ಹೌದ್ರಿಪ್ಪ, ಮನೆಗೆ ಹೋದ. ಆ ಭಗವಂತ ವಾಯುದೇವನನ್ನ ಬೀಸಕಿರಂದ ಗಾಳಿ ಬೀಸಿ ಬೀಸಿ ಆ ಕೂಸು ಮತ್ತು ಬದುಕಿತು. ಒಬ್ಬ ಆ ಕುರಿಗಳನ್ನ ಮೇಸುತ್ತ ಮನಸ್ಸೆ ಕಾಡ ಅರಣ್ಯದೊಳಗೆ ಬಂದಿದ್ದ ಕೂಸು ನೆಲ್ಲು ಅಂತ ಶಬ್ದ ಅವನ ಕಿವಿಗೆ ಬಿತ್ತು. ಹೌದ್ ಹೌದ್ರಿಪ್ಪ, ಇಲ್ಲೇನು ಸ್ವಲ್ಪ ಬರ್ತದ ಮನುಷ್ಯರಂಗ ಅಂತ ತಿಳ್ಕೊಂಡು ಆ ಮೋತಿ ಮ್ಯಾಗ ಬಿದ್ದಿರ್ತಕ್ಕಂತ ಕಲ್ಲನ್ನ ಎಲ್ಲ ಎತ್ತಿ ತೆಗೆದು ನೋಡ್ತಾನ, ರಕ್ತ ಎಲ್ಲ ಹಿಡಿದಿತ್ತು. ಹೌದ್, ಆ ಕೂಸಿನ ತನ್ನ ಮನೆಗೆ ತಗೊಂಡು ಹೋಗಿ ಆಯುರ್ವೇದ ಏನೋ ಔಷಧನ ಮಾಡಿ ಮಾಡಿ ಆ ಕೂಸಿನ ಬದುಕಿಸ್ತಾನ. ಹೌದ್, ಬದುಕಿಸಿ ಮುತ್ತ 10-18 ವರ್ಷ ತನ ಆ ಕೂಸಿನನ್ನ ಬೆಳೆಸಿ ದೊಡ್ಡದು ಮಾಡಿದ. ಹೌದು, ಈ ಪ್ರಭು ಋಷಿ ಮಾತ್ರ ತಿರುಗಾಡುತ್ತ ದಿನ ನೀರ ಹರಿತಿರ್ಬೇಕತ್ತ, ಸಾಧುರ ತಿರುಗತಿರ್ಬೇಕತ್ತ. ಹೌದ್ ಹೌದ್ರಿ, ತಿರುಗಾಡುತ್ತ ಆ ಕೂಸು ಬಿರ್ತಕ್ಕಂತ ಗ್ರಾಮಕ್ಕೆ ಹೋದ. ಹೆಣ್ಣ ಮಗಳಿಗೆ ನೋಡಿ ಮತ್ತೆ ಮನಸ್ಸು ಏತು. ಹೌದ್ ಹೌದ್ರಿಪ್ಪ, ಮನಸ್ಸೋತಕ್ಕಿರಂದ ಆ ಹುಡುಗಿನ ಲಗ್ನ ಆಗಿ ಹಳ್ಳಿ ಒಂದು ಗಂಡಸು ಮಗನ ಹಡದ. ಹೌದ್ರಿಪ್ಪ, ಅವನ ಬೇಗದಾಗಿದ ಬರ್ದಿತ್ತು ತೆಪ್ಪಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ ಅವನಿಂದ ಒಟ್ಟು ಸಾಧ್ಯ ಆಗ್ಲಿಲ್ಲ. ಹೌದ್ ಹೌದ್ರಿಪ್ಪ, ಇದು ಅವನ ಪ್ರಾರಬ್ಧದಾಗ ಬರ್ದಿರ್ತಕ್ಕಂಥದ್ದು. ಇದು ಹಿಂಗಾದ ಭಗವಂತ ನಮಗೆ ಎಷ್ಟು ಬುದ್ಧಿ ಕೊಟ್ಟನಷ್ಟ ಮಟ್ಟಿಗೆ ಇದ್ರದ ಒಂದು ಅಡಿಪಾಯನ ಹಾಕೊಂಡ ಇಲ್ಲಿ ತನ್ನ ತನ್ನ ಪ್ರಾರಬ್ಧದೊಳಗೆ ಏನು ಬರೆದಿರ್ತಕ್ಕಂತ ಬರೀ ತಪ್ಪಿಸಕ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ವಿ ಪುಣ್ಯಾತ್ಮರೇ. ಹೌದ್ರಿಪ್ಪ, ಬಹಳ ಮಾತಾಡ್ಲಾರ್ದು ಯಥಾ ಪ್ರಕಾರ ಒಂದು 4 ನುಡಿ ಚಾಲು ಹಾಡಿ ಅನುಭವಿ ಕಲಾವಂತರಿಗೆ ಬಹಳ ಹೋಗ್ತದ. ಹೋಗ್ತದ ತ್ಯಾಗ ಅಂದ್ರೆ ಏನು, ಎಂತಾದು ಅಂತಾದು ಯಾರ್ಯಾರ ತ್ಯಾಗ ಏನು ಮಾಡ್ಯಾರ ಅನ್ನಂತಾದು ಮುಂದಿನ ಪಳಕ್ ಮಾತಾಡಿದಾರ. ಅದಾರ್ರಿಪ್ಪ, ಗುರು ಬಹಳ ದೂರ್ಲಿಂದ ಬಂದಾರ. ಹೌದ್ರಿಪ್ಪ, ಹೌದಾ? ಹೌದು, ಅದಕ್ಕೆ ಹೆಂಗೆಂಗ್ ಹಾಡ್ತಾರೆ ಹೆಂಗೆಂಗ್ ಮಾತಾಡ್ತಾರೆ ನೋಡೋಣ ಅಂತ ಹೇಳಿ ಹೇಳಿ 4 ನುಡಿ ಚಾಲು ಹಾಡಿ ಅನುಭವಿ ಕಲಾವಂತರಿಗೆ ಪಳಕ್ ಕೊಡೋಣ. ಹೌದು.